मुख्य न्यायमूर्ति अनामतीय पत्र बंद बैठे प्रतिक्रिया कानून संसदीय सचिव टीबी जयचंद्र निराकरिसिदरु केपीएससी परीक्षे नडेसुव संस्थेयष्टे आदरे नेमकातियन्न रद्दुपडिसुव अधिकार सचिव संपुटक्के इदे एंदु सरकारद क्रमवन्न समर्थिसिकोंडरु अभ्यर्थिगळ परिस्थिति नोडिद्रे कण्णीरु बरुत्ते नावु मनुष्यरु आदरे नेमकाति प्रक्रियेयल्लि अक्रम नडेदिरोदु तनिखेयल्लि साबीतागिद्दु ई क्रम अनिवार्यवागिदे ओंदु वेळे हाईकोर्ट सूचिसिदरे ई प्रकरणद तनिखेयन्न सिबिऐगे वहिसलु सिद्धवेंदु जयचंद्र तिळिसिदरु ನಾನು ಇನ್ನು ಕೆಪಿಎಸ್ಸಿ ಮೆಂಬರ್ಸ್ ಎಲ್ಲರ ಮೇಲೂ ಕೂಡ ಆರೋಪಕ್ಕೆ ಪ್ರಾಸಿಕ್ಯೂಷನ್ ಗೆ ಅವರು ಕೇಳಿದರೆ ಐ ಥಿಂಕ್ ವಿ ಆರ್ ಪ್ರೊಸೀಡಿಂಗ್ ವಿತ್ ದಟ್ ಆಲ್ಸೋ ಗವರ್ನಮೆಂಟ್ ಡಿಸಿಷನ್ ವಿಲ್ ಸ್ಟ್ಯಾಂಡ್ ಅಸ್ ಸ್ಕ್ರೂಟಿನಿ ಆಫ್ ದಿ ಕೋರ್ಟ್ ಹೈಕೋರ್ಟ್ ಯಾ ಯಾಕೆಂದ್ರೆ ಈ ಕೆಟಿ ಅಂಡ್ ಹೈಕೋರ್ಟ್ ನಲ್ಲಿ ಈಗಾಗಲೇ ಎರಡು ಚಾಲೆಂಜ್ ಮಾಡಿದ್ದಾರೆ ಮೊದಲೇ ದಾವೆಗಳು ಅಲ್ಲಿ ಪೆಂಡಿಂಗ್ ಇದೆ ಇದು ಇಟ್ ಗೋಸ್ ಬಿಫೋರ್ ದಿ ಕೋರ್ಟ್ ಓನ್ಲಿ ಇಟ್ ವಿಲ್ ಬಿ ಕ್ವೆಶ್ಚನ್ಡ್ ಇನ್ ದಿ ಕೋರ್ಟ್ ನಾನು ಹೇಳ್ತಕ್ಕಂತದ್ದು ಒಂದು ಇಂತದನ್ನೆಲ್ಲದೂ ಕೂಡ ಕೋರ್ಟ್ ಅಲ್ಲ ಇವತ್ತು ವಾದ ಮಾಡೋದಕ್ಕೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಇದನ್ನ ಬಹುಶಃ ಯಾರೇ ಒಂದು ರಾಜಕೀಯ ಪಕ್ಷದ ಕೆಪಿಎಸ್ಸಿ ನೇಮಕಾತಿ ರದ್ದುಗೊಳಿಸಿರುವ ಪ್ರಕರಣ ಇದೀಗ ಹೊಸ ತಿರುವು ಪಡೆದಿದೆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ ಸಿಒಡಿ ಕೇವಲ ಫೋನ್ ಕಾಲ್ಗಳನ್ನಷ್ಟೇ ಸಾಕ್ಷಿಯನ್ನಾಗಿ ಪರಿಗಣಿಸಿರೋದು ಸರಿಯಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಸಿಎಸ್ ದ್ವಾರಕನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೆಪಿಎಸ್ಸಿ ಸದಸ್ಯೆ ಮಂಗಳ ಶ್ರೀಧರ್ ಮತ್ತಿತರೆ ಸದಸ್ಯರಿಗೆ ಮೈತ್ರಿ ಫೋನ್ ಮಾಡಿರುವ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದರು ಮಂಗಳಾ ಶ್ರೀಧರ್ ಅವರ ಪಿಎ ಅವರಿಗೆ 17 ಬಾರಿ ಕಾಲ್ ಮಾಡಿದ್ದಾರೆ ಇನ್ನು ಮೈತ್ರಿ ಅವರಿಗೆ ಎಸಿ ಹುದ್ದೆ ನೀಡುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಿಫಾರಸು ಮಾಡಿರುವುದರ ಹಲವು ಸಂಶಯಗಳನ್ನು ಮೂಡಿಸಿವೆ ಈ ಬಗ್ಗೆಯೂ ಸಿಎಂ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಇದನ್ನ ತಕೊಂಡಿರುವಂತದ್ದು ಬಹಳ ನೋವುಂಟು ಮಾಡುವಂತ ವಿಷಯವಾಗಿದೆ ಅವರು ಪ್ರತಿಷ್ಠೆಯ ಪ್ರಶ್ನೆಯನ್ನು ತಗೋಬೇಕಾಗಿರೋದು ಯಾರ ಮೇಲೆ ಅಂತ ಹೇಳಿದ್ರೆ ಶ್ರೀಮಂತರ ಮೇಲೆ ನಿಜವಾಗಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದವರ ಮೇಲೆ ಅಥವಾ ತನ್ನಮ್ಮ ರಾಜಕೀಯದ ಶತ್ರುಗಳ ಮೇಲೆ ಇಂತವರ ಮೇಲೆ ತಗೊಳ್ಳಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಇಡೀ ಪ್ರಕರಣ ನಿಂತಿರೋದು ನಿಮಗೆಲ್ಲರಿಗೂ ಗೊತ್ತಿರೋ ತರ ಫೋನ್ ಕಾಲ್ಸ್ ಮೇಲೆ ಇಡಿ ಸಿಐಡಿ ರಿಪೋರ್ಟ್ ಮಾಡಿರುವಂತದ್ದು ಫೋನ್ ಕಾಲ್ಸ್ ಸಿಐಡಿ ಮುಂದಗಡೆ ಇರುವಂತಹ ಮೆಟೀರಿಯಲ್ ಎವಿಡೆನ್ಸ್ ಏನು ಅಂತ ಹೇಳಿದ್ರೆ ಫೋನ್ ಕಾಲ್ಗಳು ಯಾರೋ ಒಂದಷ್ಟು ಜನ ಫೋನ್ ಕಾಲ್ ಅನ್ನೋದು ಹೊರತುಪಡಿಸಿದ್ರೆ ಸಿಐಡಿ ಈವರೆಗೂ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಇವತ್ತು ನಡೆದ ಸಾಮಾನ್ಯ ಸಭೆ ವಾಕ್ಸಮರಕ್ಕೆ ವೇದಿಕೆಯಾಗಿ ಪರಿಣಮಿಸಿತು ವಿವಿಧ ಇಲಾಖೆ ಮೇಲೆ ಚರ್ಚೆ ನಡೆಸುವ ಬದಲು ಪರಸ್ಪರ ಮಾತಿನ ಸಮರವನ್ನು ನಡೆಸಿದರು ಮೊನ್ನೆ ಕಡೂರಿನಲ್ಲಿ ನಡೆದ ತಾಲೂಕು ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾಗ್ಯ ರಂಗನಾಥ್ ನಡೆಸುತ್ತಿದ್ದ ವೇಳೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಎಂದು ಶಾಸಕ ದತ್ತ ಆಕ್ರೋಶ ವ್ಯಕ್ತಪಡಿಸಿದರು ತಮಗೆ ಏಕವಚನದಲ್ಲಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ದೂರಿದರು ಅಧ್ಯಕ್ಷರ ಹಕ್ಕು ಚ್ಯುತಿಯಾಗಿದ್ದು ಖಂಡನ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರು ಏರು ಧ್ವನಿಯಲ್ಲಿ ಪ್ರಸ್ತಾಪಿಸಿದರು ಇದೇ ವೇಳೆ ಕಾಂಗ್ರೆಸ್ ಸದಸ್ಯೆ ಸವಿತಾ ರಮೇಶ್ ಮಾತನಾಡಿ ತಾವು ಈ ಹಿಂದೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶಾಸಕ ಸಿಟಿ ರವಿ ಕೂಡ ಇದೇ ರೀತಿಯ ದುರ್ವರ್ತನೆ ತೋರಿದ್ರು ಅಂತ ಹೇಳಿದರು ಈ ವೇಳೆ ಉಭಯ ಸದಸ್ಯರ ಮಧ್ಯೆ ವಾಕ್ಸಮರ ಉಂಟಾಯಿತು ಮಂತ್ರಾಲಯದಲ್ಲಿ ಇಂದು ಗುರುರಾಯರ ಮಧ್ಯಾರಾಧನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 343ನೇ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ಆಚರಿಸಲಾಯಿತು ದೀಪ ಮತ್ತು ಪುಷ್ಪಾಲಂಕಾರಗಳಿಂದ ರಾಯರ ಸನ್ನಿಧಿ ಮಂತ್ರಾಲಯ ಕಂಗೊಳಿಸ್ತಾ ಇದೆ ಇಂದಿನ ಮಧ್ಯಾರಾಧನೆ ನಿಮಿತ್ತ ಗುರುರಾಯರ ಸನ್ನಿಧಿ ಬೃಂದಾವನದಲ್ಲಿ ರಾಯರಿಗೆ ಅಭಿಷೇಕ ಮಾಡಲಾಯಿತು
ವೇದ ಘೋಷ ಮತ್ತು ಮಂಗಳ ವಾದ್ಯಗಳೊಂದಿಗೆ ಹಾಲು ತುಪ್ಪ ಮೊಸರು ಸೇರಿದಂತೆ ಪಂಚಾಮೃತಗಳಿಂದ ಗುರುಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಲಾಯಿತು. ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಅಭಿಷೇಕ ಮಾಡಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ರಾಯರಿಗೆ ಪುಷ್ಪಾರ್ಚನೆ ವಿಶೇಷ ಪೂಜೆ ಮಾಡಿ ಮಂಗಳಾರತಿ ಮಾಡಿದರು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.